ನಿಮಗೆ ಯಾರು ಹೇಳಿದ್ದು ಪ್ಲಾಂಟ್ ಮಾಡೋದಕ್ಕೆ? ಏನಕ್ಕೆ? ಹೇಳು ಏನಕ್ಕೆ? ಹಾಗೇನೆ, ಯಾವ್ದಿದ್ದು ಪ್ಲಾಂಟ್ ಮಾಡ್ತಿರೋದು ನೀನು? ಪಪ್ಪಾಯ ನಿಂಗೆ ಇಷ್ಟನಾ? ಪಪ್ಪಾಯ ತಿನ್ಬೇಕ ನೀನ್ ಬೆಳ್ದಿದ್ದು, ಅದಕ್ಕೆ ಪ್ಲಾನ್ ಮಾಡ್ತಾ ಇದೀಯಾ? ಬಾ ಬೇಗ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ನಾನೇನು ಬೆಳಿಗ್ಗೆನೆ ಹೀಗೆ ತೋರಿಸ್ತಾ ಇದ್ದೀನಿ ಅಂತೀರಾ? ತುಂಬ ದಿನದಿಂದ ಸಾನು ನಾನು ಗಿಡ ಹಾಕಬೇಕು, ಪಪಾಯ ಗಿಡ ಹಾಕಬೇಕು ಅಂತ ಹೇಳ್ತಾ ಇದ್ಲು. ನಮ್ಮನೇಲಿ ಪಪಾಯ ತಂದಿದ್ರು, ಅದರದ್ದು ಬೀಜನ ಒಣಗಿಸಿ ಇಟ್ಟಿದ್ದೆ. ಅದನ್ನು ಈಗ ಅಪ್ಪ ಮಗಳು ಈ ಬೆಳಿಗ್ಗೆನೆ ಸೇರಿ ನೆಡ್ತಾ ಇದ್ದಾರೆ. ಅವರು ಸ್ಕೂಲಲ್ಲಿ ಸೀಡ್ ಜರ್ಮಿನೇಷನ್ ಬಗ್ಗೆ ಹೇಳ್ಕೊಟ್ಟಿದ್ದಾರಂತೆ, ಹಾಗೇನೆ ಅವ್ರಿಗೆ ಡೆಮೋ ಕೂಡ ಕೊಟ್ಟಿದ್ರಂತೆ. ಅದೇ ಥರ ನಾನು ಮನೇಲಿ ಮಾಡ್ತೀನಮ್ಮ, ನಿಂದು ಮಾತ್ರ ಇಷ್ಟೊಂದು ಗಿಡ ಇದೆ, ನಂದು ಇರಬೇಕು ಅಂತ ಅವಳು ಇಬ್ಬರೂ ಹಾಕೋದಕ್ಕೆ ರೆಡಿ ಮಾಡ್ಕೊಂಡಿದ್ದಾರೆ. ಹಾಕಾದ್ಮೇಲೆ ಏನಂತಾಳೆ ಮಾರನೇ ದಿನಾನೇ, ಅಮ್ಮ ಯಾಕೆ ಇನ್ನೂ ಬಂದಿಲ್ಲ, ಇನ್ನೂ ಉದ್ದನೇ ಆಗಿಲ್ವಲ್ಲ ಅಂತ. ಸೊ ಹೀಗೆ ಅವ್ರಿಗೆ ಡೆಮೋ ಕೊಡೋದ್ರಿಂದ ಅಟ್ಲೀಸ್ಟ್ ಗೊತ್ತಾಗುತ್ತೆ ಒಂದು ಗಿಡ ಎಷ್ಟು ದಿನ ತಗೊಳುತ್ತೆ, ಎಷ್ಟು ಕಷ್ಟ ಬರುತ್ತೆ ಒಂದು ಗಿಡ ಬೆಳೆಸೋದಕ್ಕೆ ಅಂತ. ರೋಡಲ್ಲಿ ಹೋಗ್ತಾ ಕಿತ್ತಾಕ್ಬಿಡ್ತಾರೆ ಎಷ್ಟೋ ಜನ, ನನ್ನ ಮಕ್ಕಳನ್ನ ನೋಡಿದ್ದೀನಿ ಹೂವ ಕಿತ್ತಾಕೋದು, ಗಿಡ ಕಿತ್ತಾಕೋದು. ಸೊ ಅವ್ರಿಗೆ ಗೊತ್ತಾಗಬೇಕು ಎಷ್ಟು ದಿನ ಎಷ್ಟು ಕಷ್ಟ ಆಗುತ್ತೆ ಒಂದು ಗಿಡ ಬೆಳೆಸೋದಕ್ಕೆ ಅಂತ. ಪಪಾಯ ಗಿಡ ನಮ್ಮನೇಲಿ ಬೆಳೆಸೋದಕ್ಕಾಗೋದಿಲ್ಲ, ಬಟ್ ಸ್ಟಿಲ್ ಅವಳಿಗೂ ಗೊತ್ತಾಗುತ್ತೆ ಪಪಾಯ ಗಿಡ ಬರುತ್ತೋ ಇಲ್ವೋ, ಹೇಗೆ ಏನು ಅಂತ. ಇದೆ ಅಂತ ಅಲ್ಲ, ಯಾವುದಾದ್ರೂ ಗಿಡ ಅವ್ರ ಕೈಯಲ್ಲಿ ನೆಡ್ಸಿ ಬೆಳೆಸೋದನ್ನ ಅವ್ರಿಗೆ ಗೊತ್ತಾಗುತ್ತೆ, ಗೊತ್ತು ಮಾಡಿಸಿ. ಇಲ್ಲಿ ನೋಡಿ ನನ್ನ ಮಗಳು, ಅವಳೇ ಹಚ್ಕೊಂಡಿರೋದು. ನಾನು ಈ ಕಲರ್ ಹಚ್ಕೊಂಡೆ, ಅವಳಿಗೆ ಪಿಂಕ್ ಇಷ್ಟ ಅಂತ ಪಿಂಕ್ ತೆಗೆದಿಟ್ಟಿದ್ದೆ. ನಾನು ಇಲ್ಲದೇ ಇರಬೇಕಾದ್ರೆ ನೋಡಿ ಹೆಂಗೆ ಹಚ್ಕೊಂಡಿದ್ದಾಳೆ. ಈ ಕಾಲ್ಗೆ ಫುಲ್ ಮರು ನಚ್ಚಿದ್ದಾಳೆ, ಫುಲ್ಲು ಈ ಕಾಲ್ಗೆ ಫುಲ್ ಪಿಂಕ್ ಹಚ್ಚಿದ್ದಾಳೆ. ಈಗ ಸಾನುಗೆ ಮಸಾಜ್ ಮಾಡ್ತಾ ಇದ್ದೀನಿ. ಸ್ಕಿನ್ ಕೇರ್ ರುಟೀನ್ನ ಮಾಡಿದಾಗ ಈ ಆಯಿಲ್ನ ಡೀಟೇಲ್ ಆಗಿ ತೋರಿಸಿದ್ದೆ, ಇದ್ರ ಏನೇನು ಬೆನಿಫಿಟ್ಸ್ ಅಂತ ಹೇಳಿದ್ದೆ. ನಾನು ವೀಕ್ಲಿ ಒನ್ಸ್ ಇದನ್ನು ಸಾನುಗೆ ಮಸಾಜ್ ಮಾಡಿ ಸ್ನಾನ ಮಾಡಿಸ್ತೀನಿ. ಈ ಆಯಿಲ್ ತುಂಬ ಜನ ಕೇಳ್ತಾ ಇದ್ದೀರಾ ಆನ್ಲೈನಲ್ಲಿ ಸಿಗುತ್ತಾ, ಯಾವ ಅಂಗಡಿಲಿ ಸಿಗುತ್ತೆ ಅಂತ. ಇದು ಎಲ್ಲೂ ಸಿಗೋದಿಲ್ಲ. ಇದು ನನ್ನ ಡಾಕ್ಟರ್ ಅಂದರೆ ಪ್ರೀನ್ಯಾಟಲ್ ಕೇರ್ ತೊಗೊಳ್ತಾ ಇದ್ನಲ್ಲ, ಆ ಡಾಕ್ಟರು ಮ್ಯಾನುಫ್ಯಾಕ್ಚರರಿಂದ ಡೈರೆಕ್ಟ್ ತರಿಸ್ಕೊಳ್ತಾರೆ, ಹಾಗಾಗಿ ಅವ್ರ ಹತ್ರ ಮಾತ್ರ ಸಿಗುತ್ತೆ. ಇದು ಬಾಲಸ್ವಂಗಾದಿ ತೈಲಂ ಅಂತ, ನಿಮ್ಗೆ ಯಾರಿಗಾದ್ರೂ ಬೇಕು ಅನ್ನೋ ಹಾಗಿದ್ರೆ ನನಗೆ ತಿಳಿಸಿ. ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ನಂಬರ್ನ ಕೊಟ್ಟಿರ್ತೀನಿ, ಆ ನಂಬರ್ಗೆ ನೀವು ವಾಟ್ಸ್ಆ್ಯಪ್ ಮಾಡಿ ನಿಮಗೆ ಎಷ್ಟು ಬೇಕು ಅಂತ. ಇದರ ರೇಟು 200 ರುಪೀಸ್, MRP 200. ನಿಮಗೆ ಕೊರಿಯರ್ ಚಾರ್ಜಸ್ ಎಕ್ಸ್ಟ್ರಾ ಆಗುತ್ತೆ, 50 ರುಪೀಸ್ ಒಂದಾದರೆ 50 ರುಪೀಸ್ ಆಗುತ್ತೆ, ಎರಡಾದರೆ ಸ್ವಲ್ಪ ಜಾಸ್ತಿ ಆಗುತ್ತೆ. ನಿಮಗೆ ಬೇಕು ಅನ್ನೋ ಹಾಗಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನಗೆ ವಾಟ್ಸ್ಆ್ಯಪ್ ನಂಬರ್ ಇದೆ, ಅದಕ್ಕೆ ಮೆಸೇಜ್ ಮಾಡಿ. ತುಂಬ ಜನ ತರಿಸ್ಕೊಂಡಿದ್ದಾರೆ, ಅವರು ಕೂಡ ಇನ್ನೂ ತರಿಸ್ಕೊಳ್ತಾನೆ ಇದ್ದಾರೆ ಚೆನ್ನಾಗಿದೆ ಅಂತ. ಸೊ ನಿಮಗೆ ಬೇಕು ಅಂದರೆ ನನಗೆ ವಾಟ್ಸ್ಆ್ಯಪ್ ಮಾಡಿ, ನಾನು ತಿಳಿಸ್ತೀನಿ. ಈಗ ನನ್ನ ಮಗಳು ಸ್ನಾನ ಮಾಡ್ತಾ ಇದ್ದಾಳೆ, ತಡಿ ತೋರಿಸ್ ಕೇಳಿಸ್ತೀನಿ ಸೌಂಡ್. ನೋಡಿದ್ರ ಇವಾಗ ಸ್ನಾನ ಮಾಡ್ಕೊಂಡು ಬಂದು ಮಿರರ್ ಮುಂದೆ ಡ್ಯಾನ್ಸ್ ಮಾಡ್ತಾ ಇದ್ದಾಳೆ ಹಾಡು ಹೇಳ್ಕೊಂಡು. ಈಗ ದೋಸೆ ಮಾಡ್ತಾ ಇದ್ದೀನಿ. ಈ ದೋಸೆ ನನಗೆ, ನನ್ನ ಮಗಳಿಗೆ ತುಪ್ಪ ಆಗೋದಿಲ್ಲ, ಅಲರ್ಜಿ, ಅದಕ್ಕೆ ತುಪ್ಪ ಹಚ್ಕೊಂಡು ನಾನು ತಿಂತಾ ಇದ್ದೀನಿ, ಅವಳಿಗೆ ಜಸ್ಟ್ ಎಣ್ಣೆ ಹಚ್ತೀನಿ. ಸೊ ದೋಸೆ ಆ್ಯಂಡ್ ಚಟ್ನಿ ರೆಡಿ. ಓಹೋ ನೋಡಿ ಬಂದಿದ್ದೀನಿ. ತವ ಜಾಸ್ತಿ ಬಿಸಿ ಇದ್ದಾಗ ದೋಸೆ ಹಾಕಿದ್ರೆ ಅನ್ಕೊಂಡ್ಬಿಡುತ್ತೆ, ನಿಮಗೆ ತಳ್ಳಕ್ಕೆ ಹಾಕೋದಕ್ಕೆ ಆಗೋದಿಲ್ಲ. ಮತ್ತು ಏನು ಪೇಪರ್ ದೋಸೆ ಏನು ಆಗುತ್ತೋ ಅದು ಕೂಡ ಆಗೋದಿಲ್ಲ. ಸೊ ಇದರ ನೀರು ಹಾಕ್ಕೊಂಡು ಆಮೇಲೆ ಸ್ವಲ್ಪ ತಣ್ಣಗಾಗುತ್ತೆ, ಆವಾಗ ಎಣ್ಣೆ ಹಚ್ಕೊಂಡು ದೋಸೆನ ತಳ್ಳಕ್ಕೆ ಹಾಕ್ಬೋದು. ನೋಡಿ ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಹಾಕ್ಬೋದಿಲ್ಲ. ತವ ಬಿಸಿ ಇದ್ರೆ ಇಷ್ಟು ದೊಡ್ಡದು ಹಾಕೋದಕ್ಕಾಗಲ್ಲ, ಅಂಟ್ಕೊಂಡ್ಬಿಡುತ್ತೆ. ಸಾಕು ಬಾ ಬೇಗ. ಹಾಂ.
ಮಾಮಿ ಮಾಡು ಸಾಕು ಈಗ. ಸೊ ಸಾನು ಈಸ್ ರೆಡಿ. ಎಲ್ಲಿಗೆ ಹೋಗೋದಕ್ಕೆ ರೆಡಿ? ಆಡೋಕ್ಕೆ. ಈಗ ಹೋಗೋ ಮುಂಚೆ ಸ್ವಲ್ಪ ಓದಿಸ್ತೀನಿ ಬಾ. ಹಾಂ, ರಿವಿಷನ್ 5 ಮಿನಿಟ್ಸ್ ಅಷ್ಟೇ. ಗುಡ್ ಬೇಬಿ ಅಲ್ಲ ನೀನು? ತಗಿ ನಿಂದು ರಿವಿಷನ್ದು ಅದು ಏನು ವರ್ಕ್ಶೀಟ್ಸ್ ಎಲ್ಲ ತೆಗ್ದಿರು, ನಾನು ಬರ್ತೀನಿ. ಗೋ, ನಡಿ, ಓದ್ತಾ ಇರು, ಬರ್ತೀನಿ. ದಿನಕ್ಕೆ ಅವ್ರಿಗೆ ಒಂದು 2-3 ವರ್ಕ್ಶೀಟ್ಸ್ನ ಮಾಡಿಸ್ತಾರೆ ಅವರ ಸ್ಕೂಲಲ್ಲಿ. ಹೋಮ್ವರ್ಕ್ ಕೊಡೋದು ತುಂಬಾ ಕಡಿಮೆ. ತುಂಬ ಜನ ಸಾನುಗೆ ಹೇಗೆ ಓದಿಸ್ತೀರಾ, ಹೇಗೆ ಹೋಮ್ವರ್ಕ್ ಮಾಡಿಸ್ತೀರಾ ಹೇಳಿ ಅಂದಿದ್ರಿ. ಸೊ ಇವತ್ತು ನಾನು ನಿಮ್ಗೆ ತಿಳಿಸ್ತಾ ಇದ್ದೀನಿ. ಅವ್ರಿಗೆ ಈ ಥರ ವರ್ಕ್ಶೀಟ್ಸ್ಗಳು ಮಾಡಿಸ್ತಾರೆ. ಇದರಲ್ಲಿ ನೋಡಿ ಈಗ ಏನು ಬರ್ತಿದೆ ಅಂತ, ಕಲರ್ ಓನ್ಲಿ ದ ಪೆಟ್ ಆ್ಯನಿಮಲ್ಸ್. ಇಲ್ಲಿ ಕೆಲವು ಆ್ಯನಿಮಲ್ಸ್ ಕೊಟ್ಟಿದ್ದಾರೆ, ಅದರಲ್ಲಿ ಪೆಟ್ ಆ್ಯನಿಮಲ್ಸ್ ಯಾವುದು, ವೈಲ್ಡ್ ಆ್ಯನಿಮಲ್ಸ್ ಯಾವುದು ಅಂತ ಅವರು ನೋಡಿಬಿಟ್ಟು ಅದಕ್ಕೆ ಸ್ವಲ್ಪ ಕಲರ್ ಮಾಡಬೇಕು. ಇದರಿಂದ ಅವ್ರಿಗೆ ಪೆಟ್ ಆ್ಯನಿಮಲ್ಸ್ ಯಾವುದು, ವೈಲ್ಡ್ ಆ್ಯನಿಮಲ್ಸ್ ಯಾವುದು ಗೊತ್ತಾಗುತ್ತೆ. ನಾನು ಪೆಟ್ ಆ್ಯನಿಮಲ್ಸ್ಗೆ ಕಲರ್ ಮಾಡಿದ್ದೀನಿ. ಹಾಂ, ಕಲರ್ ಮಾಡಿದ್ದಾಳೆ. ಮತ್ತೆ ಇಲ್ಲಿ ಇಲ್ಲಿ ವೈಲ್ಡ್ ಆ್ಯನಿಮಲ್ಸ್. ಹಾಂ, ಕಲರ್ ಓನ್ಲಿ ದ ಯೂನಿಕ್ ಪೆಟ್ ಆ್ಯನಿಮಲ್ಸ್. ಇದು ಯೂನಿಕ್ ಪೆಟ್ ಆ್ಯನಿಮಲ್ಸ್, ಇದರಲ್ಲಿ ಬರೀ 2 ಪೆಟ್ ಮಾಡಿದ್ದೀನಿ. ಹಾಂ, 2 ಪೆಟ್. ಈ ಥರದ್ದು ವರ್ಕ್ಶೀಟ್ಸ್ಗಳು ಸ್ಕೂಲಲ್ಲಿ ಕೊಟ್ಟಿರ್ತಾರೆ. ಇದು ಟೈಗರ್ ಅಲ್ಲ, ನಮ್ಮದು ಟೈಗರ್ ಅಲ್ಲ, ನಮ್ಮ ಫುಡ್. ಹಾಂ ಹಾಂ, ನ್ಯಾಷನಲ್ ಆ್ಯನಿಮಲ್. ಈಗ ಅವ್ರು ಸ್ಕೂಲಲ್ಲಿ ಏನೇನು ಮಾಡಿಸಿರ್ತಾರೋ ಅದನ್ನೆಲ್ಲ ನಾನೀಗ ಓದಿಸ್ತೀನಿ. ಒಂದ್ಸಾರಿ ವಾರಕ್ಕೊಂದ್ಸಾರಿ ಸ್ಕೂಲಿಂದ ಮನೆಗೆ ಕೊಡ್ತಾರೆ, ಅದನ್ನು ನಾನು ರಿವಿಷನ್ ಮಾಡಿಸ್ಬಿಟ್ಟು ಎತ್ತಿ ಇಟ್ಕೊಳ್ತೀನಿ. ಹೋಮ್ವರ್ಕ್ ಅವಳು ವಾರಕ್ಕೆ 2 ದಿನ ಕೊಟ್ಟಿರ್ತಾರೆ, ಅದು ತುಂಬಾ ಸಿಂಪಲ್ ಇರುತ್ತೆ. ತುಂಬ ಇಂಟೆಲಿಜೆಂಟ್ ನೀನು, ನಾನು ಹೇಳಿದ್ದನ್ನೇ ಈಗ ರಿಪೀಟ್ ಮಾಡ್ತಾ ಇದ್ದಾಳೆ. ಓಕೆ, ನಾನು ಮಾತಾಡೋದಕ್ಕೆ ಬಿಡು. ನೀನು ಹೋಮ್ವರ್ಕ್ ಹೆಂಗ್ ಮಾಡ್ತೀಯ ನಾನು ಹೇಳ್ಕೊಡ್ತೀನ, ನೀನೇ ಮಾಡ್ತೀಯ? ನನ್ನ ಜೊತೆ ಕುತ್ಕೊಂಡು ಮಾಡ್ತೀಯ, ನಿನ್ನ ಫ್ರೆಂಡ್ ಜೊತೆ ಕುತ್ಕೊಂಡು ಮಾಡ್ತೀಯ? ಇದನ್ನ ಹೇಳ್ತಾ ಇದ್ದೀನಿ ಆಗ್ಲಿಂದ ಅವಳಿಗೆ. ನನಗೆ ಬಂದ ತಕ್ಷಣ ತೋರಿಸ್ತಾಳೆ ಈ ಥರ ವರ್ಕ್ಶೀಟ್ ಕೊಟ್ಟಿದ್ದಾರೆ ಅಂತ. ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಅದನ್ನು ತೊಗೊಂಡೋಗ್ಬಿಟ್ಟು ಅವ್ಳ ಫ್ರೆಂಡ್ ಜೊತೆ ಕುತ್ಕೊಂಡು ಅವ್ಳ ಫ್ರೆಂಡ್ ಮನೇಲಿ ಮಾಡ್ತಾಳೆ. ನನ್ನ ಮನೇಲಿ ಇಲ್ಲಿ ಕುತ್ಕೊಂಡು ಮಾಡೋದಿಲ್ಲ, ಅವಳಿಗೊಬ್ಳಿಗೆ ಬೇಜಾರಂತೆ. ಸೊ ಅವಳಿಗೂ ಹೋಮ್ವರ್ಕ್ ಕೊಟ್ಟಿರ್ತಾರಲ್ಲ ಅಂದ್ಬಿಟ್ಟು ಇಬ್ಬರು ಕುತ್ಕೊಂಡು ಮಾಡ್ತಾರೆ. ಸೊ ಹೋಮ್ವರ್ಕ್ದು ನೋ ಟೆನ್ಷನ್. ಇದು ಮಾತ್ರ ನಾನು ವಾರಕ್ಕೊಂದ್ಸಾರಿ ಕುತ್ಕೊಂಡು ಅವ್ರು ಏನೇನು ಕೊಟ್ಟಿರ್ತಾರೆ ಎಲ್ಲಾನು ಒಂದ್ಸಾರಿ ರಿವಿಷನ್ ಮಾಡಿಸ್ಬಿಟ್ಟು ಎತ್ತಿಟ್ಕೊಳ್ತೀನಿ. ಇಷ್ಟಕ್ಕೆ ಅವಳ ಹೋಮ್ವರ್ಕು ರಿವಿಷನ್ನು ಎಲ್ಲಾನು ಮುಗೀತು. ಇನ್ನು ಮೆಸೇಜ್ ಕಳಿಸ್ತಾರೆ ಈ ವಾರದಲ್ಲಿ ನಾವು ಇಷ್ಟೆಲ್ಲ ಮಾಡಿಸಿದ್ದೀವಿ ಅಂತ. ಸೊ ಅದನ್ನ ಕೂಡ ಒಂದ್ಸಾರಿ ರಿವಿಷನ್ ಮಾಡಿಸ್ತೀನಿ. ಅವ್ರ ಮೆಸೇಜ್ ಓದ್ಬಿಟ್ಟು, ಈಗ ಸೈಟ್ ವರ್ಡ್ಸ್ ಅಂತಾರೆ ಅವ್ರಿಗೆ ಓದೋದಕ್ಕೆ ಬರ್ಸೋದಕ್ಕೆ ಕಲಿಸ್ಬೇಕಲ್ಲ, ದ ಯು ದಟ್ ಅಂಥದನ್ನೆಲ್ಲ ಹೇಳ್ಕೊಡ್ತಾರೆ. 4 ವರ್ಡ್ಸ್ದು ಮೊದಲೆಲ್ಲ 3 ವರ್ಡ್ಸ್ ಆಯಿತು, ಈಗ 4 ವರ್ಡ್ಸ್ದು ಹೇಳ್ಕೊಡ್ತಾರೆ. ಅದನ್ನೆಲ್ಲ ನಾನು ಇನ್ನೊಂದ್ಸರಿ ರಿವಿಷನ್ ಮಾಡಿಸ್ತೀನಿ. ಸೊ ಈಗ ಇದನ್ನು ಕೇಳಿಬಿಟ್ಟು ಅವಳಿಗೀಗ ಆಟಾಡೋದಕ್ಕೆ ಕಲಿಸ್ಬೇಕು. ನಾನು ತುಂಬ ಅರ್ಜೆಂಟಲ್ಲಿ ಇದ್ದಾಳೆ, ತಿಳ್ಕೊಟ್ಟು ಎಲ್ಲ ಕೇಳ್ಬಿಡ್ತೀನಿ ಒಂದ್ಸಾರಿ. ಆಮೇಲೆ ಅವಳು ಹೋದ್ರೆ ಇನ್ನೂ ಮಧ್ಯಾಹ್ನನೇ ಬರೋದು. ಇಡು, ಆಯಿತು, ಈಗ ಎಲ್ಲ ಹೇಳಿ. ಈಗೇನು ಮಾಡ್ತೀಯಾ? ಆಡೋದಕ್ಕೆ ಹೋಗ್ತೀಯಾ? ಹ್ಞೂ, ನೋಡೋಗು, ನಿನ್ನ ಫ್ರೆಂಡ್ ಇದ್ದಾಳ. ನಾ ಎತ್ತಿಡ್ತೀನಿ, ಹೋಗು. ಸಾನುಗೆ ನಾನು ಆನ್ಲೈನಲ್ಲಿ ಶಾಪಿಂಗ್ ಮಾಡಿದ್ದೀನಿ. ಇದು ಫಸ್ಟ್ ಟೈಮ್ ನಾನು ಅಜಿಯೋ ಆ್ಯಪ್ ಅಂತ ಶಾಪ್ ಮಾಡಿರೋದು. ಇದು ಆ್ಯಕ್ಚುಲಿ ರಿಲಯನ್ಸ್ ಟ್ರೆಂಡ್ ಅವ್ರದ್ದು ಆ್ಯಪ್. ರಿಲಯನ್ಸ್ ಟ್ರೆಂಡಲ್ಲಿ ನಿಮ್ಗೆ ಏನು ಬಟ್ಟೆ ಸಿಗುತ್ತೋ ಸೇಮ್ ನಿಮಗೆ ಈ ಆನ್ಲೈನಲ್ಲಿ ಶಾಪಿಂಗಲ್ಲಿ ಸಿಗುತ್ತೆ. ಆಫರ್ಸ್ ಇತ್ತು, ನಾನು ಫಸ್ಟ್ ಟೈಮ್ ತೊಗೊಂಡಿರೋದ್ರಿಂದ 1,000 ತೊಗೊಂಡ್ರೆ 500 ರುಪೀಸ್ ಲೆಸ್ ಆಗುತ್ತೆ ಅಂತ ಇತ್ತು. ಸೊ ಶಾಪ್ ಮಾಡಿದ್ದೀನಿ, ಈಗ ಅರ್ಧ ಬಂದಿದೆ ಅಷ್ಟೇ, ಒಂದು 5 pieces ಏನೋ ಬಂದಿದೆ. ಸೊ ಇನ್ನು ಒಂದು 4 ಬರೋದಿದೆ, ಅದನ್ನೆಲ್ಲ ಬಂದಮೇಲೆ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಡಿದ್ದೀನಿ ಅಂತ. ಜಸ್ಟ್ ಈಗ ಏನೇನು ಬಂದಿದೆ ಅಂತ ತೋರಿಸ್ತೀನಿ. ನೆಕ್ಸ್ಟ್ ಒಂದು ಆನ್ಲೈನ್ ಶಾಪಿಂಗ್ ಹಾಲ್ ಸಾನು ಡ್ರೆಸ್ಸಸ್ದೇ ಒಂದು ಮಾಡಿ ನಿಮಗೆ ತೋರಿಸ್ತೀನಿ. ಪ್ಯಾಕಿಂಗ್ ಎಲ್ಲ ಚೆನ್ನಾಗಿ ಬಂದಿತ್ತು, ನಾನು ಮಾಡಿದ್ದು 3-4 ಡೇಸಲ್ಲೇ ಬಂದಿದೆ. ಕ್ವಾಲಿಟಿ ತುಂಬ ಚೆನ್ನಾಗಿದೆ. ಒಂದನ್ನು ತೆಗೆದು ತೋರಿಸ್ತಾ ಇದ್ದೀನಿ ನೋಡಿ, ಫ್ರಾಕ್ ಇದು 200 rupees. ಎಲ್ಲಾನು ಕಡಿಮೆ ಬೆಲೆಯಲ್ಲಿತ್ತು, ಚೆನ್ನಾಗಿದೆ. ಅದಕ್ಕೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ. ಯಾತಕ್ಕಿದು
ಕ್ಯಾಬೇಜ್ನ ಮಂಚೂರಿ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸಾನೂನ ಫೇವ್ರೆಟ್ ಡಿಶ್, ತುಂಬ ದಿನದಿಂದ ಕೇಳ್ತಾನೇ ಇದ್ದಾಳೆ. ನಾನಿವತ್ತು ಮನೇಲೇ ಮಾಡೋಣ ಅಂತ ಮಾಡ್ತಾಯಿದ್ದೀನಿ, ಹೋಟ್ಲಲ್ಲಿ ತೊಗೊಂಡ್ಬನ್ನಿ ಅಂತ. ಸ್ವಲ್ಪ ಕೋಸಿತ್ತು, ಅದಕ್ಕೆ ನಾನೇ ಇವತ್ತು ರೆಡಿ ಮಾಡ್ತಾ ಇದ್ದೀನಿ. ಅದೀಗ ಸಾಕು ಬಿಸಿಯಾಗಿತ್ತು ನೋಡಿ, ಕೋಸು ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇದೀಗ ಹಾಕ್ಕೊಳ್ತೀನಿ. ಇದಕ್ಕೆ ಒಂದು 5 ನಿಮಿಷ ಆ ನೀರಲ್ಲೇ ಇರೋದಕ್ಕೆ ಬಿಡ್ತೀನಿ, ಏನಾದರೂ ಹುಳ ಹೀಳ ಇದ್ದರೆ ಕ್ಲೀನ್ ಆಗಲಿ ಅಂತ. ಆಮೇಲೆ ತೆಗೆದುಕೊಳ್ತೀನಿ. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಒಂದು ದಪ್ಪ ಈರುಳ್ಳಿ, ಅದನ್ನು ಹಾಕ್ಕೊಳ್ತೀನಿ. ನಿಮ್ಮ ಬೆಳ್ಳುಳ್ಳಿ ಮತ್ತು ಶುಂಠಿನ ಪೇಸ್ಟ್ ಮಾಡ್ಕೊಳ್ತೀನಿ. ನೀರನ್ನ ಚೆನ್ನಾಗಿ ಹಿಂಡ್ಕೊಂಡಿದ್ದೀನಿ, ಹಾಕ್ಕೊಳ್ತೀನಿ. ಇದಕ್ಕೆ ಸ್ವಲ್ಪ ದೊಡ್ಡದ್ರಲ್ಲಿ ಹಾಕ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಆ್ಯಡ್ ಮಾಡೋಣ. ಚಿಲ್ಲಿ ಪೌಡರ್, ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು, ಸ್ವಲ್ಪ ಅರಿಶಿನ, ಮೈದಾ ಹಿಟ್ಟು, ಕಾರ್ನ್ಫ್ಲೋರು. ಕಾರ್ನ್ಫ್ಲೋರು 8 ಸ್ಪೂನ್ ಹಾಕ್ಕೊಂಡ್ರೆ ನೀವು ಮೈದಾ ಹಿಟ್ಟು 4 ಸ್ಪೂನ್ ಹಾಕಬೇಕು. ಈಗ ನಾನು ಮೈದಾ 4 ಹಾಕಿದ್ದೀನಿ, ಇದೀಗ 8 ಸ್ಪೂನ್ ಹಾಕ್ತೀನಿ. ಡ್ರೈ ಆಗಿ ಕಲಿಸ್ಕೊಳ್ಳೋಣ ಮುಂಚೆ, ಆಮೇಲೆ ಬೇಕಿದ್ರೆ ನೀರು ಹಾಕ್ಕೊಳ್ಳೋಣ. ಬೇಕಿದ್ರೆ ಸ್ವಲ್ಪ ಗಟ್ಟಿನೇ ಇರಬೇಕು, ಅದಕ್ಕೆ ಹೀಗೇ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಸ್ವಲ್ಪ ಒದ್ದೆ ಇದೆ, ನಾನು ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ. ಅದಕ್ಕೇ ಮೊದಲು ನೀರು ಹಾಕ್ಕೊಳ್ಳೋ ಮುಂಚೆನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ನಾವು ಉಂಡೆ ಮಾಡೋದೇ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಈಗ ನೋಡಿ ಸಾಕು, ಇನ್ನು ನೀರು ಬೇಡ. ಇದನ್ನೀಗ ಬಾಲ್ಸ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳೋಣ. ಕರಿಯೋದಕ್ಕೆ ಎಣ್ಣೆ ಇಟ್ಟಿರಿ, ಬಾಲ್ಸ್ ಮಾಡಿ ರೆಡಿ ಮಾಡ್ಕೊಳ್ಳೋಣ. ಲೋ ಮೀಡಿಯಂ ಫ್ಲೇಮಲ್ಲೇ ಫ್ರೈ ಮಾಡ್ಕೊಳ್ಳೋಣ. ಗೋಲ್ಡನ್ ಕಲರ್ ಬಂದಿದೆ, ಈಗ ತೆಗಿತಾ ಇದ್ದೀನಿ. ಇದು ನೀರು ಬಿಟ್ಕೊಂಡು ಬಿಟ್ಟಿತ್ತು ಅಂತ ಸ್ವಲ್ಪ ಕಾರ್ನ್ಫ್ಲೋರ್ನ ಕೋಟ್ ಮಾಡಿಬಿಟ್ಟು ಉಂಡೆ ಮಾಡಿ ಫ್ರೈ ಮಾಡಿದ್ದೀನಿ. ಹೇಗೆ ಬಂದಿದೆ ನೋಡಿ, ಆಚೆಯಿಂದ ಕ್ರಿಸ್ಪಿ ಕ್ರಿಸ್ಪಿ. ಇದು ಫಸ್ಟ್ ಮಾಡಿದ್ದು, ಇದು ಉಂಡೆ ಮಾಡ್ದಂಗೆ ಹಾಕಿದ್ದು, ಹೀಗಾಗಿದೆ ನೋಡಿ. ಸೊ 3 ಥರದ್ದಿದೆ. ಈಗ ಸಾಸ್ ರೆಡಿ ಮಾಡ್ಕೊಳ್ಳೋಣ. ಇದಕ್ಕೆ ಹೆಂಗಿದೆ ಸೊನ್ನಾ, ಆಟಾಡ್ಕೊಂಡು ಬಂದಲ್ಲ, ಕೈ ಕಾಲು ತೊಳ್ದಾ? ಈಗ ಕೂತಿರು, ಮಮ್ಮು ಕೊಡ್ತೀನಿ, ಮಮ್ಮು ಜೊತೆ ಚುಚ್ಚು ಕೊಡ್ತೀನಿ. ಇದು ನನ್ನ ಮಗಳ ವೆಜ್ ಚುಚ್ಚು, ಮಂಚೂರಿ ಅಂತ ಹೇಳಲ್ಲ ನಾನು, ಚುಚ್ಚು ಅಂದರೆ ಚಿಕನ್ ಅಂತ ಹೇಳೋದು. ಓಕೆ, ಕುತ್ಕೊಂಡಿರಿ, ಹೋಗಿ. ಬೇಕಿದ್ರೆ ಹಂಗೆ ಖಾಲಿ ಮಾಡಿಬಿಡ್ತಾಳೆ, ಅಷ್ಟೊಂದು ಟೇಸ್ಟಿಯಾಗಿದೆ. ನಾನು ಕೂಡ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ವಿತೌಟ್ ಸಾಸ್ ತಿನ್ಬೋದು. ಅದೇ ಬಾಣಲಿಲಿ ಎಣ್ಣೆನ ಕಡಿಮೆ ಮಾಡಿಕೊಂಡು ಬೆಳ್ಳುಳ್ಳಿ ಹಾಕ್ತೀನಿ ಈಗ ಅದೇ ಎಣ್ಣೆಗೆ. ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಗೋಲ್ಡ್ ಕಲರ್ ಟರ್ನ್ ಆಗಲಿ. ಈಗ ಮೆಣಸಿನ್ಕಾಯಿ ಹಾಕ್ತೀನಿ. ಈರುಳ್ಳಿ ನೋಡಿ ಹೇಗೆ ಕಟ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಸಾಸ್ ಹಾಕ್ತಾ ಇದ್ದೀನಿ. ಸ್ವಲ್ಪ ಸೋಯಾ ಸಾಸ್. ಸ್ವಲ್ಪ ವಿನೆಗರ್. ಅದಕ್ಕೂ ಖಾರ ಹಾಕಿರ್ತೀವಿ, ಬಟ್ ಇಲ್ಲಿಗೆ ನೋಡ್ಕೊಂಡು ಹಾಕಿ. ಟೊಮ್ಯಾಟೊ ಸಾಸ್, ಉಪ್ಪು, ಇದಕ್ಕೀಗ ಸ್ವಲ್ಪ ಕಾರ್ನ್ಫ್ಲೋರ್ನ ಸಿರಪ್ ಹಾಕೋಣ. ಈ ಸ್ಪೂನಲ್ಲಿ 1 ಸ್ಪೂನ್ ತೊಗೊಂಡಿದ್ದೀನಿ, ಸ್ವಲ್ಪ ನೀರು ಹಾಕಿದ್ದೀನಿ.
ಯೋಗರ್ಟ್ ಇಲ್ಲ ಬಿಡ. ಸ್ವಲ್ಪ ಹೊತ್ತು ಕುದಿ ಬರಲಿ. ಒಂದು ಕುದಿ ಬಂದ ಮೇಲೆ ಅದಕ್ಕೆ ಬಾಲ್ಸ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಎಲ್ಲ ಬಾಲ್ಸ್ನೂ ಹಾಕ್ಕೊಳ್ಳಿ. ಓಕೆ ಸ್ನೇಹಿತರೆ, 9:00 ನನ್ನ ಮಗಳು ಊಟಕ್ಕೆ ಕಾಯ್ತಾ ಇದ್ದಾಳೆ. ಬಾಲ್ಸ್ ಅಂತೂ ನನಗೆ ಮಂಚೂರಿ ನೋಡಿದ ತಕ್ಷಣ ತಿನ್ನಬೇಕು ಅನಿಸ್ತು, ಅಷ್ಟು ಚೆನ್ನಾಗಾಗಿತ್ತು. ಸೊ ನೀವು ಒಂದ್ಸಾರಿ ಟ್ರೈ ಮಾಡಿ. ಈಗ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸಿಗೋಣ ಮುಂದಿನ ವೀಡಿಯೋಲಿ. ಬಟ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಈಗ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ನೋಡಿ, ನೀವು ಕೂಡ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ತಿಳಿಸಿ. ಬಾಯ್. ಯಂ ಯಂ.